ಬಿಗ್ ಬಾಸ್ ಮನೆಯಿಂದ ತುಂಬ ಕಲ್ತಿದ್ದೆ ನಾನು. ಅಂದರೆ ಈಗ ಫುಡ್, ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್, ನಾನು ಬಿಗ್ ಬಾಸ್ ಮನೆಯಲ್ಲೂ ಹೇಳಿದ್ದೆ, ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ. ಅಂದರೆ ನಾನು ಹುಟ್ಟಾಗಿಂದ ಏನು ರಿಚ್ ಫ್ಯಾಮಿಲಿ ಆ ಥರ ಏನು ಹುಟ್ಟಿಲ್ಲ, ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿದ್ದು. ಬಿಟ್ ಪೇರೆಂಟ್ಸ್ ಎಲ್ಲೂ ತೋರಿಸಿರ್ಲಿಲ್ಲ ಕಷ್ಟ ಅನ್ನೋದನ್ನು. ನಮಗೇನು ಬೇಕು ಬೇಸಿಕ್ಕಾಗಿ ಎಲ್ಲನೂ ಕೊಟ್ಟಿನೇ ಬೆಳೆಸಿದ್ರು. ಸೊ ಆ ಮನೆಗೆ ಹೋದ್ಮೇಲೆ ನನಗೆ ಓಕೆ, ನನಗೆ ಬೇಕಾಗಿರೋ ಊಟ ಇಲ್ಲದೇ ಇದ್ದಾಗ ಹೆಂಗೆ ಫೀಲ್ ಆಗುತ್ತೆ, ಇಲ್ಲ ಊಟನೇ ಇಲ್ಲದೇ ಇದ್ದಾಗ ಹೆಂಗೆ ಫೀಲ್ ಆಗುತ್ತೆ. ಆ್ಯಂಡ್ ಇವಾಗ ನನ್ನ ರಿಯಲ್ ಲೈಫಲ್ಲಿ ಹೆಂಗೆ ಅಂದರೆ, ಈಗ ನಾನು ಸೆಟ್ಟಲ್ ಆಗಿರ್ಬೋದೆ, ಯಾರೋ ಇವಾಗ ನಂಗೆ ಪರ್ಸನ್ ಆಗ್ಬರ್ತಿಲ್ಲ ಅಂತಂದರೆ ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಡ್ತೀನಿ. ಸೊ ನಾನು ಅಲ್ಲಿರೋದು ಇಲ್ಲ, ನನ್ನ ಪಾಡಿಗೆ ನಾನು ನನ್ನದು ಅನ್ನೋ ಥರ ನೋಡ್ಕೊತೀನಿ. ಬಟ್ ಆ ಥರ ಒಂದು ಮನೇಲಿದ್ದಾಗ ನೀವು ಏನೇ ಮಾಡಿದ್ರು ನಾಳೆ ಬೆಳಗ್ಗೆದ್ದು ಅವ್ರ ಮುಖ ನೋಡಲೇಬೇಕು, ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ತುಂಬ ಪೇಷನ್ಸ್ ಅನ್ನೋದನ್ನ ಕಲಿತೆ ಬಿಗ್ ಬಾಸ್ ಮನೆಗೆ ಹೋಗಿ. ಆ್ಯಂಡ್ ಒಂದು ಊಟಕ್ಕೆ ಅಂದರೆ ನಂಗೆ ಗೊತ್ತಿರಲಿಲ್ಲ, ಒಂದು ಎರಡು ದಿನ ನಾನು ಊಟ ಇಲ್ಲದೇ ಇದ್ದೆ ಬಿಗ್ ಬಾಸ್ ಮನೇಲಿ. ಆವಾಗ ಅದು ಫಸ್ಟ್ ಟೈಮ್ ನೋಡಿದಾಗ, ನನಗೆ ಆ ಕ್ಲಿಪ್ಪಿಂಗ್ಸ್ ನೋಡಿದಾಗ, ಆಚೆ ಬಂದ ಮೇಲೆ ಆ ಕ್ಲಿಪ್ಪಿಂಗ್ಸ್ ನೋಡಿದೆ, ಅಲ್ಲಿ ಬರೋ ಒಂದೊಂದು ಎಕ್ಸ್ಪ್ರೆಷನ್ ಕೂಡ ರಿಯಲ್ ಎಕ್ಸ್ಪ್ರೆಷನ್, ನಾವು ಫೇಕ್ ಮಾಡಲ್ಲ ಯಾವುದನ್ನು. ನನಗೆ ಫಸ್ಟ್ ಎಲ್ಲ ನೋಡಬೇಕು ಆ ಈ ಥರ ಎಲ್ಲ ಆಗುತ್ತಾ, ಸುಮ್ಮನೆ ಆ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ, ತುಂಬ ಕಲ್ತಿದ್ದಿದೆ. ಆ್ಯಂಡ್ ಫ್ಯಾಮಿಲಿ ಎಕ್ಸ್ಪೆಷಲಿ, ಆ್ಯಂಡ್ ನಾನು ಅಷ್ಟು ಕನೆಕ್ಟೆಡ್ ಫ್ಯಾಮಿಲಿಗೆ. ಅಲ್ಲಿ ಹೋದಾಗ ನನಗೆ ಇವಾಗ ನೋಡಿದಾಗ ಅನಿಸುತ್ತೆ, ಶೇ ನಾನು ಯಾಕೆ ಹಿಂಗೆಲ್ಲ ನಡೆದೀನಿ, ಓಕೆ ನಾನು 3 ಮಂತ್ಸ್ ಮುಗಿದ್ಮೇಲೆ ಬರ್ತೀನಿ ಆಚೆ, ಏನಿದೆ ಅದರಲ್ಲಿ ಅನ್ನೋ ಥರ. ಬಟ್ ಅಲ್ಲಿದ್ದಾಗ ನಂಗೆ ಫೀಲ್ ಆಗಲ್ಲ, ನಮಗೆ ಆ ಫ್ಯಾಮಿಲಿನ ಅಂದರೆ ಯಾರೋ ಬೇರೆಯವ್ರ ಜೊತೆ ಇರಬೇಕಾದ್ರೆ ಅಷ್ಟು ಇಂಪಾರ್ಟೆಂಟಾ ನಮ್ಮ ಲೈಫಲ್ಲಿ ಫ್ಯಾಮಿಲಿ ಅನ್ನೋದನ್ನ ನಮಗೆ ತಿಳಿಸ್ಕೊಡೋದು ಅಂತದ್ದು. ಅಂದರೆ ಆಚೆ ಬಂದ್ಮೇಲೆ ಆ ಕನೆಕ್ಷನ್, ನೆಕ್ಸ್ಟ್ ಎಲ್ಲ ಒಂದ್ ಕಡೆ ಬೇರೆ ಕಡೆ ಹೋಗ್ಬೇಕಾದ್ರೆ ನಿಜ ಫೀಲ್ ಆಗುತ್ತೆ, ಬೇಡ ಬೇಡ ನನ್ಗೆ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ತುಂಬಾ ಕಲ್ತಿದ್ದೆ.